ಉದಯಾ ಉಡುಗೊರೆಗಳ ಉತ್ಸವ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಯಾವತ್ತೂ ನನ್ನ ಹತ್ರ ಅಷ್ಟು ಒರ್ಟಾಗಿ ಮಾತಾಡಿರ್ಲಿಲ್ಲ ಅವನು. ನಾನೇ ಕೋಪ ಬರೋ ತರ ಮಾಡಿಬಿಟ್ಟೆ. ಕೋಪ ನಿನ್ ಮೇಲಲ್ಲ ಗೊಂಬೆ, ನನ್ನ ಮೇಲೆ. ನಾನು ಮಾಡಿರೋ ಒಂದೇ ಒಂದು ತಪ್ಪಿಂದ ನನ್ನ ಇಡೀ ಫ್ಯಾಮಿಲಿ ಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೆ. ನೀವೆಲ್ಲರೂ ನನ್ನಿಂದ ತೊಂದರೆ ಅನುಭವಿಸ್ತೀರಾ. ಯಾರ ಹತ್ರ ಏನು ಹೇಳ್ಕೊಳಕಾಗದಿರೋ ಪರಿಸ್ಥಿತಿಲಿ ನಾನಿದ್ದೀನಿ. ಯಾರ ಹತ್ರ ಅಲ್ಲದೆ ಹೋದ್ರು ನನ್ನ ಹತ್ರ ಹೇಳ್ಕೋಬೋದಾಗಿತ್ತಲ್ಲ ವರುಣ, ನಾನು ಹಿಂಗೆ ಅಷ್ಟೊಂದು ಬೇಡವಾಗ್ಬಿಟ್ನ. ನಿಜ ಗೊತ್ತಾದ್ರೆ ನೀನು ಒಪ್ಪಳೆ ಅಲ್ಲ, ಎಲ್ಲರೂ ನನ್ನಿಂದ ದೂರ ಆಗ್ತೀರಾ ಅನ್ನೋ ಭಯ, ನನ್ನಿಂದ ಯಾರಿಗೂ ಏನೂ ತೊಂದರೆ ಆಗಬಾರ್ದು ಅನ್ನೋ ಕಾಳಜಿ, ಇದೆರಡರ ಮಧ್ಯೆ ಸಿಗಾಕೊಂಡು ಒದ್ದಾಡ್ತಿದ್ದೀನಿ. ಐ ಆಮ್ ಸಾರಿ ಗೊಂಬೆ, ನಮ್ಮ ಮದುವೆ ದಿನಾನೇ ನಿನಗೆ ಹರ್ಟ್ ಮಾಡಿಬಿಟ್ಟೆ. ಐ ಆಮ್ ಸಾರಿ ಕಣೆ. ನಿನಗೆ ತುಂಬ ಬೇಜಾರು ಮಾಡಿಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ಸಾರಿ ವರುಣ, ನಿನ್ನ ಈಗಲೇ ನೋಡಬೇಕು ಅಂತ ಅನಿಸ್ತಿದೆ. ಮೊದಲು ನಾನೇ ಹೇಳ್ತೀನಿ, ಐ ಆಮ್ ಸಾರಿ ಕಣೆ, ನಿನ್ನ ಜೊತೆ ತುಂಬ ರೂಡಾಗಿ ಬಿಹೇವ್ ಮಾಡಿಬಿಟ್ಟೆ, ಸಾರಿ. ನಾನು ಸಾರಿ ಕಣೋ, ನೀನು ಕೋಪ ಬರೋ ಥರ ಮಾತಾಡಿಬಿಟ್ಟೆ. ಹೋಗಲಿ ಬಿಡು, ನಾನು ಇಲ್ಲಿರ್ತೀನಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನಾನು ನಿನ್ನ ಹೆಂಡತಿ, ನಿನ್ನ ಬೆಸ್ಟ್ ಫ್ರೆಂಡು. ನಾನು ನಿನ್ನ ಇವಾಗ ನೋಡ್ತಾ ಇದ್ದೀನಾ, ಕೋಪ ಬಂದಾಗ, ಬೇಸರ ಆದಾಗ, ಒಬ್ನೇ ಇರ್ಬೇಕು ಅನ್ಸ್ದಾಗ ನೀನ್ ಇಲ್ಗೆ ಬರೋದು ಅಂತ ನನಗ್ ಗೊತ್ತಿಲ್ವಾ? ನಿನ್ ಮೇಲೆ ರೇಗದಕ್ಕೆ ಸಾರಿ ಕಣೆ. ಎಷ್ಟು ಸಾರಿ ಕೇಳ್ತೀಯಾ? ನಮಗ್ ಬೇಕಾಗಿರೋರ್ ಹತ್ರ ತಾನೇ ಕೋಪ, ಸಂತೋಷ, ಬೇಸರ ಎಲ್ಲಾನು ತೀರಿಸ್ಕೊಳ್ಳೋದು. ಪರವಾಗಿಲ್ಲ ಬಿಡು ವರುಣ, ನಾವು ಫ್ರೆಂಡ್ಸ್ ಆಗಿದ್ದಾಗ್ಲೇ ಎಷ್ಟ್ ಚೆನ್ನಾಗಿತ್ತಲ್ಲ, ಈ ಮದುವೆ ಆದ್ಮೇಲೆ ನಮ್ಮಿಬ್ರು ಲೈಫು ಕಾಂಪ್ಲಿಕೇಟ್ ಆಗೋಯ್ತು. 3ನೇ ದಿನದಲ್ಲಿ ಎಲ್ಲ ಹೇಗ್ ಬದಲಾಯ್ತು ನೋಡು. ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಒಂದೇ ದಿನದಲ್ಲ ಅಲ್ವಾ? ಬೆಸ್ಟ್ ಫ್ರೆಂಡ್ ಆಗಿ ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ಬೇಕಾಯ್ತು ಹೇಳು. ಇದು ಹಾಗೇನೆ, ಗಂಡ ಹೆಂಡತಿ ಅಂದ್ಮೇಲೆ ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಬೇಕಾಗತ್ತೆ. ಥ್ಯಾಂಕ್ಸ್. ನಮ್ಮಿಬ್ರು ಮಧ್ಯೆ ಥ್ಯಾಂಕ್ಸು, ಸಾರಿ ಇವೆಲ್ಲ ಬೇಕಾ? ಬೆಸ್ಟ್ ಫ್ರೆಂಡ್ ಆಗಿ ನಾನು ನಿನ್ನ ಅರ್ಥ ಮಾಡ್ಕೋಬೇಕಾಗಿತ್ತು, ಅದನ್ ಬಿಟ್ಟು ನನಗೇನ್ ತೋಚ್ತೋ ಅದನ್ನೇ ಮಾತಾಡ್ಬಿಟ್ಟೆ ವರುಣ. ನಾನ್ ನಡ್ಕೊಂಡಿದ್ ರೀತಿ ಬೆಸ್ಟ್ ಫ್ರೆಂಡ್ ತರ ಅಲ್ಲ, ಬ್ಯಾಡ್ ಫ್ರೆಂಡ್ ತರ ಇತ್ತು. ಬ್ಯಾಡ್ ಫ್ರೆಂಡ್ ನೀನಲ್ಲ ಗೊಂಬೆ,
ನಾನು ನೀ ನನ್ನ ಪ್ರಶ್ನೆ ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ ಆದರೆ ನೀನು ಯಾವ ಪ್ರಶ್ನೆಗೂ ಉತ್ತರ ಕೊಡೋ ಪರಿಸ್ಥಿತಿಯಲ್ಲಿ ನಾನು ಇಲ್ಲ ವರುಣ ಎಲ್ಲಿ ನೀನು ಕೈ ಕೊಡು ಯಾಕೆ ಇಸ್ರೇಲ್ ಅಲ್ಲಿ ಕೃಷಿ ಮಾಡಿದ್ರ ಜೊತೆಗೆ ನಿಂಗೆ ಪ್ರಶ್ನೆ ಮಾಡೋದನ್ನು ಹೇಳ್ಕೊಟ್ಟಿದ್ದಾರೆ ಅನ್ಸುತ್ತಲ್ವಾ ಕೈ ಚಾಚು ಅಂದ್ರೆ ಸುಮ್ಮನೆ ಕೈ ಚಾಚಬೇಕು ಅದನ್ನ ಬಿಟ್ಟು 250 ಪ್ರಶ್ನೆಗಳನ್ನ ಕೇಳ್ತೀಯ ಎಲ್ಲಿ ಕೊಡು ಕೈ ಅಲ್ಲ ನನಗೆ ಯಾವಾಗ ಕೋಪ ಬಂದ್ರು ನೀನ್ ಏನಾದರೂ ಒಂದು ಗಿಫ್ಟ್ ಕೊಟ್ಟು ನನ್ನ ಕೋಪನ ಕಡಿಮೆ ಮಾಡ್ತಾ ಇದೆ ಇವತ್ತು ನಾನು ನಿನಗೆ ಗಿಫ್ಟ್ ಕೊಡ್ತಾ ಇದೀನಿ ನಾನು ಬೇರೆ ಅಲ್ಲ ಈ ಗೊಂಬೆ ಬೇರೆ ಅಲ್ಲ ನನ್ನತ್ರನು ಏನು ಹೇಳ್ಕೊಳ್ಳಕ ಆಗದೆ ಇರದನ ಇದ್ರತ್ರ ಹೇಳ್ಕೋ ಏನೇ ಇದು ಚಿಕ್ಕ ಮಕ್ಕಳಿಗೆ ಕೊಡೋ ತರ ಈ ಗೊಂಬೆಗಳನ್ನ ಕೊಡ್ತಿದೀಯಲ್ಲ ಈ ಗೊಂಬೆಗಳು ನಿನ್ನತ್ರ ಇದ್ರೆ ನೀನು ಇದ್ರ ಜೊತೆ ಮಾತಾಡ್ತಾ ಇದ್ರೆ ನಾನು ನಿನಗೆ ಹತ್ರವಾಗಿದ್ದೀನಿ ಅಂತ ಅನ್ಸುತ್ತೆ ಇನ್ನೂ ಚಿಕ್ಕ ಹುಡುಗಿ ನೀನು ನಿನಗೆ ಮದುವೆ ಮಾಡಿದಾರ ನೋಡು ನೀನು ಏನಂದ್ರೂ ನಾನು ಬೇಜಾರ್ ಮಾಡ್ಕೊಂಬಾರದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಾನು ಕೊಟ್ಟಿದ್ದ ಗಿಫ್ಟ್ ಚೆನ್ನಾಗಿದೆಯಾ ಇನ್ನೊಂದು ಮಾತು ನೆನಪಿಟ್ಕೋ ಎಂಥದ್ದೇ ಕಷ್ಟದ ಪರಿಸ್ಥಿತಿ ಬರಲಿ ನಾನು ನಿನ್ನ ಜೊತೆಗಿರ್ತೀನಿ ವರುಣ ಒಳ್ಳೆ ಫ್ರೆಂಡ್ ಆಗಿ ಈ ಮಾತು ಹೇಳ್ತಾ ಇದ್ದೀನಿ ಇದಕ್ಕೆ ಸೈನ್ ಮಾಡು ಇನ್ನು 6 ತಿಂಗಳಲ್ಲಿ ನೀನು ಇಸ್ರೇಲ್ಗೆ ವಾಪಸ್ ಬರದೆ ಹೋದರೆ ಇದನ್ನು ಯಾವಾಗ ಉಪಯೋಗಿಸ್ಕೋಬೇಕು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದನ್ನು ನಾನು ಯೋಚನೆ ಮಾಡ್ತೀನಿ ಅದೆಲ್ಲ ಬಿಡು ವರುಣ ಇಸ್ರೇಲಲ್ಲೂ ಹೀಗೆ ಬೇಜಾರಾದಾಗ ಟೆರೆಸಲ್ಲೋ ಕೂತ್ಕೋತಾ ಇದೆಯಾ ಇಷ್ಟೊಂದು ಒಳ್ಳೆಯವಳು ಆಗ್ಬೇಡ ಗೊಂಬೆ ನನಗೆ ಕಷ್ಟ ಆಗುತ್ತೆ ನಾನು ನಿನಗೆ ಮೋಸ ಮಾಡ್ತಿದ್ದೀನಿ ಎಲ್ಲ ವಿಷಯ ಗೊತ್ತಾದರೆ ನಿನಗೆ ತುಂಬ ನೋವಾಗುತ್ತೆ ಕಣೆ ನಿನ್ನ ಹತ್ರ ಕ್ಷಮೆ ಕೇಳೋ ಅರ್ಹತೆನೂ ನನಗಿಲ್ಲ ಬೇಗ ಹೇಳು ರಾತ್ರಿ ಎಲ್ಲ ಇಲ್ಲೇ ಇದ್ವಿ ಅಂತ ಗೊತ್ತಾದ್ರೆ ಮನೆಯವರೆಲ್ಲ ಏನ್ ತಿಳ್ಕೊತಾರೋ ಏನೋ ವರುಣ ನಾನು ಹೋಗಿರ್ತೀನಿ ನೀನ್ ಬೇಗ ಬಾ
ಅನನ್ಯ ವರುಣ್ ಎಲ್ಲಿ ನೋಡಿದ್ಯಾ? ವರುಣ್ ಟೆರೇಸ್ ಅಲ್ಲಿ. ನನಗ್ ಗೊತ್ತಿಲ್ಲ, ಟೆರೇಸ್ ಅಲ್ಲಿ ಇಲ್ಲ. ಸರಿ ಬಿಡು, ನೀನು ಇಷ್ಟು ಬೆಳಿಗ್ಗೆ ಟೆರೇಸ್ ಅಲ್ಲಿ ಏನ್ ಮಾಡ್ತಿದ್ದೆ? ಸುಮ್ಮನೆ ಹಾಗೆ. ಗೊತ್ತಾಯ್ತು ಬಿಡು, ವರುಣ್ ಟೆರೇಸ್ ಅಲ್ಲಿ ಇಲ್ಲ ಅಂತ ನೋಡಕ್ ಹೋಗಿದ್ದೆ ಅಲ್ಲ. ಹಾಗೆ ಅವನಿನ್ನೂ ಎಲ್ಲೆಲ್ಲಿಲ್ಲ ಅಂತ ನೋಡಿ ಹೇಳ್ ನನಗೆ.